फ्रेंड्स इवत्त नान माड्ता इरुवंता रेसिपी रुचिकरवादंता आरोग्यवादंता बेट्टद नेल्लिकाय उप्पिनकायि बन्नि इदन्न हेगे माडोदु अंत नोडोण फस्ट नानु नेल्लिकायन तगोंडिदिनि अदन्न नीटागि वाश् माड्कोळ्ळबेकु फस्ट नीटागि वाश् माड्कोंडाद मेले ओंदु बट्टे मेले नानु हरड्ता इदिनि इदन्न ಈಗ ಇದರಲ್ಲಿ ಸ್ವಲ್ಪನೂ ನೀರು ಇಲ್ದಲೇ ಇರೋ ಹಾಗೆ ನಾವು ಇದನ್ನು ನೀಟಾಗಿ ಒರೆಸ್ಕೊಳ್ಬೇಕು. ಉಪ್ಪಿನಕಾಯಲ್ಲಿ ನೀರಿನಂಶ ಇತ್ತು ಅಂದರೆ ಉಪ್ಪಿನಕಾಯಿ ಬೇಗ ಹಾಳಾಗುತ್ತೆ, ಹಾಗಾಗಿ ನಾವು ಮೇನಾಗಿ ನೀರು ಇಲ್ದಲೇ ಇರೋ ಹಾಗೆ ನೋಡ್ಕೊಳ್ಬೇಕು. ಇವಾಗ ನಾನು ಇದನ್ನು ಹಾಗೆ ಸ್ವಲ್ಪ ಹೊತ್ತು ಇಡ್ತೀನಿ. ನೋಡಿ ಸ್ವಲ್ಪ ಹೊತ್ತಾಗಿದೆ. ಈಗ ಇದನ್ನು ನಾನು ಪೀಸಸ್ ಮಾಡ್ಕೊಳ್ಬೇಕು. ಈಗ ಫಸ್ಟು ನಾನು ಚಾಕುನ ಸ್ವಲ್ಪ ಒರೆಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಬೆಟ್ಟದ ನೆಲ್ಲಿಕಾಯಿ ಲೈನ್ ಇದೆಯಲ್ಲ, ಆ ಲೈನ್ ಮಧ್ಯೆ ನಾನು ಫಸ್ಟು ಮಾರ್ಕ್ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ಶೇಪು ನೀಟಾಗಿ ಕೊಡುತ್ತೆ, ಹಾಗಾಗಿ ನಾನು ಈ ಥರ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಎಲ್ಲ ಕಡೆ ಮಾರ್ಕ್ ಮಾಡಿದ್ಮೇಲೆ ಜಸ್ಟ್ ಇನ್ನೊಂದು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅದು ನೋಡಿ ಈಗ ಬಿಡಿಸ್ಕೊಳುತ್ತೆ. ಈ ರೀತಿ ನೋಡಿ ಇವಾಗ ಎಷ್ಟು ನೀಟಾಗಿ ಶೇಪಲ್ಲಿ ಇದೆ ಇದು. ಸೊ ಹಾಗಾಗಿ ನಾನು ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದೇ ರೀತಿ ನಾನು ಎಲ್ಲ ಬೆಟ್ಟದ ನೆಲ್ಲಿಕಾಯಿನೂ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ತುಂಬ ಆರೋಗ್ಯಕರವಾಗಿರುವಂತಹ ರೆಸಿಪಿ. ಇದರಲ್ಲಿ ವಿಟಮಿನ್ ಸಿ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇದನ್ನು ದಿನನಿತ್ಯ ಯೂಸ್ ಮಾಡೋದು ಒಳ್ಳೆಯದು. ಈಗ ಸಣ್ಣ ಸಣ್ಣ ನೆಲ್ಲಿಕಾಯಿನ ಈ ರೀತಿ ಜಜ್ಬಿಟ್ಟು ಕೂಡ ಹಾಕ್ಕೊಳ್ಬೋದು. ನೋಡಿ ಒಂದು ಕಲ್ಲನ್ನ ತಗೊಂಡು ನೀಟಾಗಿ ಒಂದೆರಡು ಮೂರು ಸಲ ಜಜ್ಜಿದ್ರೆ ಅದು ಹೊಡ್ಕೊಳ್ಳುತ್ತೆ. ಸೊ ಇದು ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಈ ಥರ ಹಾಕಿದ್ರು ಕೂಡ. ನಾನು ಎರಡು ಥರನೂ ಈಗ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೌಲ್ ತೊಗೊಂಡಿದ್ದೀನಿ, ಅದು ಕೂಡ ಅಷ್ಟೇ ಫುಲ್ ಡ್ರೈ ಆಗಿರಬೇಕು, ನೀರಿನಂಶ ಇರಬಾರ್ದು. ಈಗ ನಾನು ಹೆಚ್ಚಿಟ್ಕೊಂಡಿರುವಂತಹ ಬೆಟ್ಟದ ನೆಲ್ಲಿಕಾಯಿ ಮತ್ತು ಜಜ್ಜಿಟ್ಕೊಂಡಿರುವಂಥ ನೆಲ್ಲಿಕಾಯಿ ಎರಡನ್ನೂ ಹಾಕಿ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪು ಹಾಕಿದ್ಮೇಲೆ. ನೆಕ್ಸ್ಟ್ ನಾನು ಒಂದು ಏರ್ ಟೈಟ್ ಯಾವುದಾದ್ರೂ ಪ್ಲಾಸ್ಟಿಕ್ ಬಾಕ್ಸಾರು ಹಾಕ್ಬೋದು ಅಥವಾ ಗಾಜಿನ ಬಾಟ್ಲಾದರೂ ಹಾಕ್ಬೋದು, ಅದರಲ್ಲಿ ಹಾಕಿ ನಾನು ಈಗ ಮುಚ್ಚಿಡ್ತಾ ಇದ್ದೀನಿ. ಇದನ್ನು ನಾವು ಟೂ ಡೇಸ್ ಹಾಗೆ ಇಟ್ಕೊಳ್ಬೇಕು. ಟೂ ಡೇಸ್ ಆದಮೇಲೆ ನಾವು ಇದಕ್ಕೆ ಖಾರ ಹಾಕೋದು. ಈಗ ನಾನು ಒಂದು ಕಪ್ನಲ್ಲಿ ಕಾಲು ಕಪ್ನಷ್ಟು ಉಪ್ಪನ್ನ ತಗೊಳ್ತಾ ಇದ್ದೀನಿ. ನೆಕ್ಸ್ಟು ಒಂದು ಕಪ್ನಷ್ಟು ನೀರು ತಗೊಳ್ತಾ ಇದ್ದೀನಿ. ನಾನು ಇವಾಗ ಏನು ಮಾಡ್ತಾ ಇದ್ದೀನಲ್ಲ, ಒಂದು ಕೆ ಜಿ ಅಳತೆಗೆ ಮಾಡ್ತಾ ಇರೋದು. ಈಗ ನೆಕ್ಸ್ಟು ನಾನು ಇದನ್ನು ಕುದಿಯೋಕೆ ಇಡ್ತಾ ಇದ್ದೀನಿ. ಈಗ ಒಂದು ಲೋಟ ನೀರು ಹಾಕಿದ್ದೆ ನಾನು, ಅದು ಅರ್ಧ ಲೋಟ ಆಗಬೇಕು ಅಲ್ಲಿವರೆಗೆ ಕುದಿಸ್ಬೇಕು ಇದನ್ನು. ನಾವು ಉಪ್ಪು ನೀರನ್ನ ಚೆನ್ನಾಗಿ ಕುದಿಸ್ಲಿಲ್ಲ ಅಂದರೂ ಉಪ್ಪಿನಕಾಯಿ ಹಾಳಾಗುತ್ತೆ. ನೋಡಿ ಈ ರೀತಿ ಕಟ್ಕೊಳ್ಬೇಕಿದು ಉಪ್ಪು ಸುತ್ತ. ಇವಾಗ ಇದು ತಣ್ಣಗಾಕ್ಬಿಟ್ಟಿದ್ದೀನಿ ನಾನು. ನೋಡಿ ಈ ರೀತಿ ಟೂ ಡೇಸ್ ಆಗಿದೆ. ಈಗ ಟೂ ಡೇಸ್ ಆದಮೇಲೆ ನಾನು ಇದಕ್ಕೆ ಮಸಾಲೆ ಹಾಕ್ತೀನಿ. ಅದೇ ರೀತಿ ನಾನು ಈಗ ಒಂದು ಕೆ ಜಿಯಷ್ಟು ಮಾಡಿಟ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನು ಒಂದು ಡ್ರೈ ಆಗಿರುವಂತಹ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ಹಾಕ್ತಿರೋವಂಥದ್ದು ಬೆಟ್ಟದ ನೆಲ್ಲಿಕಾಯಿನ ಒಂದು ಬೌಲಿಗೆ ಹಾಕಿ ನಿಂಬೆಹಣ್ಣನ್ನು ಹಿಂಡ್ತಾ ಇದ್ದೀನಿ. ನಾನು ಒಂದು ನಿಂಬೆಹಣ್ಣಿನ ರಸನ ಕಂಪ್ಲೀಟಾಗಿ ಹಾಕ್ತಾ ಇದ್ದೀನಿ. ನಿಂಬೆಹಣ್ಣು ಹಾಕಿದ್ಮೇಲೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇದಕ್ಕೆ ನಾವು ಮಸಾಲೆನ ರುಬ್ಬಬೇಕು. ಮಸಾಲೆಗೆ ನಾನು ಎರಡು ಸ್ಪೂನ್ನಷ್ಟು ಸಾಸಿವೆ ಹಾಕ್ತಾ ಇದ್ದೀನಿ, ಮತ್ತು ಒಂದು ಅರ್ಧ ಸ್ಪೂನ್ನಷ್ಟು ಅರಿಶಿಣನ ಹಾಕ್ತಾ ಇದ್ದೀನಿ, ಮತ್ತು ಒಣಮೆಣಸಿನ್ಕಾಯಿನ ನಾನು ಹಾಕ್ಕೊಳ್ತಾ ಇದ್ದೀನಿ. ಇದು ಖಾರ ನೋಡಿಕೊಂಡು ಹಾಕ್ಕೊಳ್ಬೇಕು. ನಾನೊಂದು 25-30 ಒಣಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನೀಗ ಇದನ್ನು ಫಸ್ಟು ಪೌಡರ್ ಮಾಡ್ಕೊಳ್ತೀನಿ. ನೆಕ್ಸ್ಟು ನಾನು ಏನು ಉಪ್ಪು ನೀರನ್ನ ಕುದಿಸಿಟ್ಟಿದ್ದೆ ಅಲ್ಲ, ಅದು ಕಂಪ್ಲೀಟ್ ತಣ್ಣಗಾದಮೇಲೆ ಈ ಮಸಾಲೆಗೆ ಹಾಕಿ ನಾನು ರುಬ್ಕೊಳ್ತಾ ಇದ್ದೀನಿ. ಈಗ ರುಬ್ಬಾಗಿದೆ. ನಾನು ಇದನ್ನು ನೆಲ್ಲಿಕಾಯಿ ನಿಂಬೆ ರಸ ಹಾಕಿಟ್ಟಿದ್ಮೇಲೆ ನೆಲ್ಲಿಕಾಯಿ ಅದಕ್ಕೆ ಮಸಾಲೆ ಹಾಕಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದು ತುಂಬ ಹೆಲ್ತಿ ಆಗಿರುವಂತಹ ರೆಸಿಪಿ. ಜಾಸ್ತಿ ಮಸಾಲೆ ಎಲ್ಲ ಹಾಕಿ ಉಪ್ಪಿನಕಾಯಿನ ಮಾಡಬಾರ್ದು. ನಾವು ಬೆಟ್ಟದ ನೆಲ್ಲಿಕಾಯಿನ ಮಾತ್ರ ಇದೇ ಥರ ಮಾಡ್ಕೊಳ್ಳೋದ್ರಿಂದ
ಇದರಲ್ಲಿರೋ ಹೆಲ್ತ್ ಬೆನಿಫಿಟ್ಸ್ ಅಷ್ಟು ಕೂಡ ನಮಗೆ ಸಿಗುತ್ತೆ. ಇದರಲ್ಲಿ ವಿಟಮಿನ್ ಸಿ ಕೂಡ ಚೆನ್ನಾಗಿದೆ. ಸೊ ಹಾಗಾಗಿ ಇದು ನಮಗೆ ಸ್ಕಿನ್ನಿಗಾಗಲಿ ಕೂದಲಿಗಾಗಲಿ ತುಂಬಾ ಒಳ್ಳೆಯದು, ಮತ್ತು ಆ್ಯಂಟಿ ಏಜಿಂಗ್ ಪ್ರಾಪರ್ಟೀಸ್ ಕೂಡ ಇದೆ ಇದರಲ್ಲಿ. ಸೊ ಹಾಗಾಗಿ ನಾವು ಈ ರೀತಿ ಉಪ್ಪಿನಕಾಯಿ ಹಾಕಿ ಡೈಲಿ ಬಳಸೋದ್ರಿಂದ ನಮ್ಮ ಹೆಲ್ತಿಗೆ ಕೂಡ ಬೆನಿಫಿಟ್ಸ್ ಸಿಗುತ್ತೆ. ನೋಡಿ, ಇವಾಗ ರುಚಿಯಾದಂತಹ ಉಪ್ಪಿನಕಾಯಿ ರೆಡಿಯಾಗಿದೆ. ಈಗ ಇದನ್ನು ನಾವು ಒಂದು ಡಬ್ಬದಲ್ಲಿ ಹಾಕಿ ಸ್ಟೋರ್ ಮಾಡಬೇಕು. ಇದನ್ನು ನಾವು ಹಾಗೆ ಒಂದು ವಾರಗಳ ಕಾಲ ಇಡಬೇಕು. ನೋಡಿ, ನಾನು ಈ ರೀತಿ ದಿನ ಉದ್ಸಕ್ಕೊಂದ್ಸಲ ಈ ಥರ ಸ್ಪೂನ್ನ ತೊಗೊಂಡು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ನಾವು ಮುಚ್ಚಿ ಹಾಗೆ ಇಟ್ಬಿಡಬಾರ್ದು. 6 ಡೇಸ್ನ ಕೂಡ ದಿವಸ ಒಂದ್ಸಲಕ್ಕೆ ದಿವಸಕ್ಕೊಂದ್ಸಲ ಈ ರೀತಿ ಮಿಕ್ಸ್ ಮಾಡ್ಕೊಳ್ಬೇಕು. ಈಗ ನಾನು ಏರ್ ಟೈಟ್ ಬಾಕ್ಸಲ್ಲಿ ಹಾಕಿ ನೀಟಾಗಿ ಮುಚ್ಚಿಬಿಟ್ಟು ಇಡ್ತಾ ಇದ್ದೀನಿ. ಇವಾಗ ರುಚಿಯಾದಂತಹ ಆರೋಗ್ಯಕರವಾದಂತಹ ಉಪ್ಪಿನಕಾಯಿ ಮನೆಯಲ್ಲೇ ರೆಡಿಯಾಗಿದೆ. ನೀವು ಕೂಡ ಮಾಡಿ, ಟ್ರೈ ಮಾಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.